ಭಾರತ ಲಾಕ್ ಡೌನ್ ಆಗಿದೆ ಈ ಲಾಕ್ ಡೌನ್ ನಡುವೆ ರಾಜ್ಯದಲ್ಲಿ ಶತಕವನ್ನ ದಾಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ ಗುತ್ತದ ಪ್ರಕಿ ಶತಕವನ್ನ ದಾಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ ನಿನ್ನೆ ಒಂದೇ ದಿನ 10 ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿರುವಂತದ್ದು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಈ ಮೂಲಕ 101 ಕ್ಕೆ ಏರಿಕೆ ಆಗಿದೆ 101 ಕ್ಕೆ ಏರಿಕೆ ಆಗಿರುವಂತದ್ದು ಕರ್ನಾಟಕದಲ್ಲಿ ನಿನ್ನೆ ಬೆಂಗಳೂರು ಒಂದರಲ್ಲೇ 4 ಪಾಸಿಟಿವ್ ಕೇಸ್ಗಳು ದೃಢವಾಗಿದೆ ಇನ್ನ ನಂಜನಗೂಡಿನಲ್ಲಿ 2 ಕಲಬುರಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲಾ 1 ಕೇಸ್ ದೃಢಪಟ್ಟಿರುವಂತದ್ದು ಹಾಗೆ ಗೌರಿಬಿದನೂರು ಉತ್ತರ ಕನ್ನಡದಲ್ಲೂ ಕೂಡ ತಲಾ 1 ಕೇಸ್ಗಳು ದೃಢಪಟ್ಟಿದೆ ಈಗ ಟೋಟಲ್ ಆಗಿ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇರುವಂತದ್ದು 101 101 ಅನ್ನ ದಾಟಿ ಮುಂದೆ ಸಾಗ್ತಾ ಇದೆ ಈಗ ಕೊರೋನಾ ಸೋಂಕಿತರ ಸಂಖ್ಯೆ ಪ್ರಮುಖವಾಗಿ ಸಾಕಷ್ಟು ಹತೋಟಿಗೆ ತರುವಂತ ನಿಟ್ಟಿನಲ್ಲಿ ಲಾಕ್ ಡೌನ್ ಅನ್ನು ಮಾಡಿದೆ ಇಡೀ ಭಾರತದಾದ್ಯಂತ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರೋದ್ರ ನಡುವೆನೂ ಕೂಡ ಈ ಒಂದು ಸಂಖ್ಯೆ ಮಾತ್ರ ಏರ್ತಾನೇ ಇದೆ ಇನ್ನ ದೇಶದಲ್ಲಿ ಹತೋಟಿಗೆ ಸಿಕ್ತನೇ ಇಲ್ಲ ಕೊರೋನಾ ಇದನ್ನ ಸಾಕಷ್ಟು ತಡೆಗಟ್ಟುವಂತ ನಿಟ್ಟಿನಲ್ಲಿ ಭಾರತದಲ್ಲಿ ಕ್ರಮಗಳನ್ನು ಕೈಗೊಂಡಿದ್ರು ಕೂಡ ಹತೋಟಿಗೆ ಸಿಕ್ತಾ ಇಲ್ಲ ನಿನ್ನೆ ಒಂದೇ ದಿನ 146 ಕೊರೋನಾ ಪಾಸಿಟಿವ್ ಕೇಸ್ಗಳು ದೇಶದಲ್ಲಿ ಪತ್ತೆ ಆಗಿರುವಂತದ್ದು ದೇಶದಲ್ಲಿ ಈಗ ಟೋಟಲ್ ಆಗಿ 1397 ಕ್ಕೆ ಏರಿದೆ ಸೋಂಕಿತರ ಸಂಖ್ಯೆ 1397 ಕ್ಕೆ ಏರಿರುವಂತದ್ದು ನಿನ್ನೆ ಒಂದೇ ದಿನ 100 ಕ್ಕೂ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿದ್ದಾವೆ ದೇಶದಲ್ಲಿ 35 ಜನ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ ಈ ಕ್ಷಣದವರೆಗೂ ಭಾರತ ಲಾಕ್ ಡೌನ್ ಆಗಿ ಇಂದಿಗೆ 8ನೇ ದಿನಕ್ಕೆ ಕಾಲಿಟ್ಟಿದೆ ಸೋಂಕು ತಡೆಗಟ್ಟಲಿಕ್ಕೆ ಮನೆಯೇ ಮದ್ದು ಮನೆಯಲ್ಲೇ ಇರಿ ಸ್ಟೇ ಅಟ್ ಹೋಮ್ ಅಂತ ಅದಕ್ಕೇನೆ ಎಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಅದೇ ನಿಟ್ಟಿನಲ್ಲಿ ಎಲ್ಲಾ ಕಡೆನೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವುದರ ಜೊತೆಗೆ ಲಾಕ್ ಡೌನ್ ಅನ್ನು ಮಾಡಲಾಗಿದೆ ನೈಡಿ ವಿಶ್ವವನ್ನ ಯಾವ ರೀತಿಯಾಗಿ ಕಾಣ್ತಾ ಇದೆ ಈಗ ಸದ್ಯಕ್ಕೆ ಕೊರೋನಾ ಅಪ್ಡೇಟ್ ಏನು ಅನ್ನೋದರ ಕುರಿತಾದ ಬ್ರೇಕಿಂಗ್ ಕಾಣ್ತಾದೆ ಕೊರೋನಾ ಮಹಾಮಾರಿ ಇಡೀ ವಿಶ್ವದಲ್ಲಿ 856917 ಪಾಸಿಟಿವ್ ಕೇಸ್ಗಳು ಇರುವಂತದ್ದು ಈವರೆಗೆ ವಿಶ್ವದಲ್ಲಿ ಕೊರೋನಾಗೆ 42107 ಮಂದಿ ಬಲಿಯಾಗಿದ್ದಾರೆ ಅಮೆರಿಕಾದಲ್ಲಿ ನಿನ್ನೆ ಒಂದೇ ದಿನ ನಮ್ಮ ದೇಶದಲ್ಲಿ 149 ಆದ್ರೆ ಅಮೆರಿಕಾದಲ್ಲಿ ನಿನ್ನೆ ಒಂದೇ ದಿನ 23559 ಕೇಸ್ಗಳು ಪತ್ತೆಯಾಗಿದ್ದಾವೆ ಅಮೆರಿಕಾದಲ್ಲಿ ಸೋಂಕಿತರ ಸಂಖ್ಯೆ ಈ ಕ್ಷಣದವರೆಗೂ 187347 2,00,000 ಗಡಿ ದಾಟಿ ಹೋಗೋದ್ರಲ್ಲಿ ನೋ ಡೌಟ್ ಈ ಸಂಖ್ಯೆಯನ್ನು ಗಮನಿಸಿದಂತ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಕೊರೋನಾಗೆ ಈವರೆಗೆ 3860 ಮಂದಿ ಸಾವನ್ನಪ್ಪಿದ್ದಾರೆ ಇನ್ನ ಇಟಲಿಯಲ್ಲಿ 100,000 ಹೆಚ್ಚಿನ ಕೇಸ್ಗಳು ಈಗ ಆಲ್ರೆಡಿ ದಾಖಲಾಗಿರುವಂತದ್ದು ಅಂದ್ರೆ 105792 ಕೇಸ್ಗಳಾಗಿದ್ರೆ 12,428 ಮಂದಿ ಸಾವನ್ನಪ್ಪಿದ್ದಾರೆ ಸ್ಪೇನ್ ನಲ್ಲಿ 95,923 ಕೇಸ್ ಇದ್ರೆ 8,464 ಮಂದಿ ಸಾವನ್ನಪ್ಪಿದ್ದಾರೆ ಚೀನಾದಲ್ಲಿ ಹೊಸ ಪ್ರಕರಣಗಳೇ ಇಲ್ಲ ನೋಡಿ ಈ ಒಂದು ವೈರಸ್ ಹುಟ್ಟಿಕೊಂಡಂತ ಚೀನಾದಲ್ಲೇ ಯಾವುದೇ ರೀತಿಯಾದಂತ ಹೊಸ ಪ್ರಕರಣಗಳಿಲ್ಲ ಈವರೆಗೂ 3305 ಜನ ಸಾವನ್ನಪ್ಪಿದ್ದಾರೆ ಚೀನಾದಲ್ಲಿ ಅಮೆರಿಕಾದಲ್ಲಂತೂ ದಿನದಿಂದ ದಿನಕ್ಕೆ ಸಾವಿರಾರು ಜನ ಪ್ರತಿನಿತ್ಯ ಪಾಸಿಟಿವ್ ಸಂಖ್ಯೆಗಳು ಏರ್ತಾನೆ ಹೋಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ महाभारत का युद्ध 18 दिन में जीता गया आज कोरोना के खिलाफ जो युद्ध पूरा देश लड़ रहा है हमारा प्रयास है इसे 21 दिन में जीत लिया जाए
ಸಾಮರ್ಥ್ಯವಾಗಿ ಕೆಲಸ ಮಾಡುತ್ತಿರೋ ನಮ್ಮ ಎಲ್ಲ ಡಾಕ್ಟರ್ಸ್ ಗೆ ನಮ್ಮ ಎಲ್ಲರ ಕಡೆಯಿಂದ ಒಂದು ಸಲಾಮ್ ಮೇಡಂ. ಕೊರೋನಾ ವೈರಸ್ ಬಗ್ಗೆ ದಯವಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ. ಟೇಕ್ ಪ್ರಿಕಾಷನ್ಸ್, ಡೋಂಟ್ ಗೆಟ್ ಪ್ಯಾನಿಕ್. ಸೊ ಫಸ್ಟ್ ಪ್ರಿಕಾಷನ್ ಇಸ್ ಲೈಕ್ ನೀವು ಹೊರಗಡೆ ಎಲ್ಲೇ ಹೋಗಿ ಬಂದರೂ ಕೂಡ ವಾಶ್ ಯುವರ್ ಹ್ಯಾಂಡ್ಸ್. ದಟ್ ಇಸ್ ಅ ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಡೂ. ಕೋಲ್ಡ್ ಕಾಫ್, ವಾಟ್ ಎವರ್ ಯು ಹ್ಯಾವ್ ಅ ಸಿಂಪ್ಟಮ್ಸ್, ಸ್ಮಾಲ್ ಸ್ಮಾಲ್ ಸಿಂಪ್ಟಮ್ಸ್ ನಿಮ್ಮ ಲೈಕ್ ನಿಮಗೆ ಗೊತ್ತಾದಾಗ ದಯವಿಟ್ಟು ಗೋ ಆ್ಯಂಡ್ ಚೆಕ್ ವಿತ್ ಅ ಡಾಕ್ಟರ್ whether you have any other symptoms which is going to affect you. So medical resistance is most important. And so namma surrounding alli yaar idare annodu naavu jagratale irbeku and avargu kuda yavade tara tondre aagidare annu naavu nodkobeku. Mask is most important. And the fourth, vitamin C is most important to our healthy body. Namge idellarkinta hechagi D3 is most important for our body. भारत का युद्ध 18 दिन में जीता गया था। आज कोरोना के खिलाफ जो युद्ध पूरा देश लड़ रहा है, हमारा प्रयास है इसे 21 दिन में जीत लिया जाए। ಇಂಡಿಯಾ ಲಾಕ್ಡೌನ್ ಮಾಡಲಾಗಿದೆ ಯಾಕೆಂದ್ರೆ ಕೊರೋನಾ ವೈರಸ್ ಅನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಎಷ್ಟೇ ಕ್ರಮ ಕೈಗೊಂಡರೂ ಕೂಡ ಜನ ರಸ್ತೆಗೆ ಇಳಿತಾ ಇದ್ದಾರೆ. ಸೊ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಬೆಳ್ಳಂ ಬೆಳಗ್ಗೆ ರಸ್ತೆಗೆ ಇಳಿದಿದ್ದಾರೆ ಪೊಲೀಸ್ ಕಮಿಷನರ್. ರಸ್ತೆಗೆ ಇಳಿದಿದ್ದಾರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್. ವಾಹನಗಳ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಕಮಿಷನರ್ ಸಾಹೇಬರು. ಪಾಸ್ ಇದೆಯಾ ಇಲ್ವಾ ಅಂತ ಭಾಸ್ಕರ್ ರಾವ್ ಅವರು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಸಾಕಷ್ಟು ಜನ ಸಾಕಷ್ಟು ರೀಸನ್ ಗಳನ್ನ ಹೇಳ್ಕೊಳ್ತಾ ಸುಮ್ಸುಮ್ನೆ ರಸ್ತೆಗೆ ಇಳಿತಾ ಇರುವಂತದ್ದು. ಸೊ ಹೀಗಾಗಿ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಸ್ವತಃ ಭಾಸ್ಕರ್ ರಾವ್ ಅವರೇ ಇಳಿದಿದ್ದಾರೆ. ನಿಮ್ಗೆ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಇದೀವಿ. ಪೊಲೀಸ್ ಕಮಿಷನರ್ ಸಾಹೇಬರು ಯಾವ ರೀತಿಯಾಗಿ ರಸ್ತೆಗೆ ಇಳಿದು ಅಲ್ಲಿ ಯಾರ್ಯಾರ ಹತ್ರ ಪಾಸ್ ಇದೆ, ಯಾವ ರೀತಿಯಾಗಿ ಚೆಕ್ ಮಾಡಲಾಗ್ತಾ ಇದೆ, ಆ ಚೆಕ್ ಪೋಸ್ಟ್ ಗಳ ಬಳಿ ಅಲ್ಲಿ ಜನರನ್ನ ನಿಲ್ಲಿಸಿ ಅವರ ಪಾಸ್ ಗಳನ್ನ ಕೂಡ ಚೆಕ್ ಮಾಡಲಾಗ್ತಾ ಇದೆ. ಟೌನ್ ಹಾಲ್ ಬಳಿ ಕಮಿಷನರ್ ಇರುವಂತದ್ದು ಭಾಸ್ಕರ್ ಅವರು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಪಾಸ್ ಇಲ್ಲದ ವಾಹನಗಳನ್ನ ಸೀಸ್ ಮಾಡಲಿಕ್ಕೆ ಸೂಚನೆಯನ್ನ ನೀಡಲಾಗ್ತದೆ. ಈಗ ಆಲ್ರೆಡಿ ಆ ಒಂದು ಸೂಚನೆಗಳು ಪಾಸ್ ಆಗಿದೆ. ಅದಾದ್ಮೇಲೂ ಕೂಡ ಅಂದ್ರೆ ಈ ಎಲ್ಲಾ ಸೂಚನೆಗಳು ಇದ್ಮೇಲೂ ಕೂಡ ಸಾಕಷ್ಟು ಜನ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಮತ್ತಷ್ಟು ಬಿಗಿಗೊಳಿಸಲಿಕ್ಕೆ ಅವರು ಹೇಳ್ತಾ ಇರುವಂತದ್ದು. ಹಲವು ಬೈಕ್ ಕಾರುಗಳನ್ನ ಜಪ್ತಿ ಮಾಡಿಸಿದ್ದಾರೆ ಕಮಿಷನರ್ ಸಾಹೇಬರು ಸ್ವತಃ ರೋಡಿಗೆ ಇಳಿದು.